ಈಗ ಪುತ್ತೂರು ಶಾಸಕರ ವಿಭಿನ್ನ ಪ್ರಯೋಗ ಶಾಸಕರ ನಯ ಐಡಿಯಾಕ್ಕೆ ನಾಂದಿ ಆಯ್ತು ಪುಳಿಯ ಇದು ವರ್ಕ್ ಫ್ರಮ್ ಹೋಮ್ ಅನ್ನೋ ದುನಿಯಾ ಕೋವಿಡ್ ಈ ಒಂದು ಜವಾಬ್ದಾರಿನ ಕೂಡ ತಂದಿಟ್ಟಾಗಿದೆ ಆದರೆ ಸಿಟಿಗಳಲ್ಲಿ ನೆಟ್ವರ್ಕ್ ಸ್ಪೀಡ್ ಇರಬಹುದು ಗ್ರಾಮೀಣ ಪ್ರದೇಶಗಳಲ್ಲಿ ಏನ್ ಮಾಡೋದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ ಇದೆ ಗ್ರಾಮೀಣ ಜನರಿಗೆ ಇಂಟರ್ನೆಟ್ ಸಮಸ್ಯೆ ಇದರಿಂದ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟ್ ಮೇಲೂ ಘೋರ ಪರಿಣಾಮ ಜೊತೆಗೆ ಮನೆಯಲ್ಲಿ ಆಫೀಸ್ ಮೋಡ್ ಸಿಗೋಕೆ ಸಾಧ್ಯನ ಖಂಡಿತ ಇಲ್ಲ ಇವೆಲ್ಲದಕ್ಕೂ ಈಗ ಒಂದೊಳ್ಳೆ ಪರಿಹಾರ ನಿರ್ಮಾಣವಾಗಿದೆ ಹೌದು ಇಲ್ಲಿ ಬೇಕಾದಷ್ಟು ವೈಫೈ ಕನೆಕ್ಷನ್ ಅವಕಾಶ ಇದೆ ನೆಟ್ವರ್ಕ್ ಇಶ್ಯೂ ಅಂತ ಗೋಳಾಡೋ ಪ್ರಮೇಯ ಬರೋದೇ ಇಲ್ಲ ಅಯ್ಯೋ ಆಫೀಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಮನೆಯಲ್ಲಿ ಆಫೀಸ್ ವಾತಾವರಣ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರೋರಿಗೂ ಇಲ್ಲಿದೆ ಪರಿಪೂರ್ಣ ಕಚೇರಿ ಮಾದರಿಯ ವ್ಯವಸ್ಥೆ ಪುತ್ತೂರು ಶಾಸಕ ಸಂಜೀವ್ ಮಠಂದೂರು ಮನಸ್ಸಿನ ಯೋಜನೆ ಇದೀಗ ಯೋಜನೆಯಾಗಿ ರೂಪತಾಳಿದೆ ವಿಜ್ಞಾನ ತಂತ್ರಜ್ಞಾನಗಳು ನಾಗಲೋಟದಲ್ಲಿ ಓಡ್ತಾ ಇದ್ರು ಗ್ರಾಮೀಣ ಪ್ರದೇಶದಲ್ಲಿ 100 ಸಮಸ್ಯೆಗಳಿವೆ ಎಷ್ಟು ಮಂದಿಗೆ ದೂರದಲ್ಲಿರುವ ಕಂಪನಿಗಳಿಗೆ ಕೆಲಸಕ್ಕಾಗಿ ಹೋಗೋದು ಕಷ್ಟಸಾಧ್ಯ ಹೇಳಿಕೊಳ್ಳಲಾಗದಷ್ಟು ಅಡೆತಡೆಗಳಿವೆ ಇವೆಲ್ಲವನ್ನು ಮನಗಂಡ ಶಾಸಕ ಸಂಜೀವ್ ಮಠಂದೂರು ಹೊಸ ಐಡಿಯಾ ಒಂದನ್ನ ಮುಂದಿಟ್ಟು ಕಾರ್ಯರೂಪಕ್ಕೆ ತಂದಿದ್ದಾರೆ ಶಾಸಕರ ನಯ ಐಡಿಯಾಕ್ಕೆ ಮುಳಿಯಾ ಜುವೆಲ್ಸ್ನ ಸಿಎಂಡಿ ಕೇಶವಪ್ರಸಾದ್ ಮುಳಿಯಾ ಹಾಗೂ ಎಂಡಿ ಕೃಷ್ಣನಾರಾಯಣ ಸಾಥ್ ನೀಡಿ ಇದೀಗ ಮುಳಿಯಾ ಕ್ಯೂಬಿಕ್ ಸ್ಪೇಸ್ ನಿರ್ಮಾಣ ಸುಂದರವಾಗಿ ಮೂಡಿಬಂದಿದೆ ಮುಳಿಯಾ ಜುವೆಲ್ಸ್ ಶಾಸಕರ ಜೊತೆ ಸೇರಿ ಇಟ್ಟಿರುವ ದಿಟ್ಟ ಹೆಜ್ಜೆಯಲ್ಲಿ ಕೇವಲ ಒಂದೆರಡು ಸೌಲಭ್ಯ ಮಾತ್ರ ಇದೆ ಅಂತ ಅನ್ಕೊಂಡ್ರೆ ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಇಲ್ಲಿ ಪ್ರೊಫೆಷನಲ್ ಕೆಲಸದ ವಾತಾವರಣವನ್ನ ಭರಪೂರವಾಗಿ ಸೃಷ್ಟಿಸಲಾಗಿದೆ ಸಂಪೂರ್ಣ ಹವಾನಿಯಂತ್ರಿತ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಕಾನ್ಫರೆನ್ಸ್ ಹಾಲ್ ಕೆಲಸದ ನಡುವೆ ಬಿಸಿ ಬಿಸಿಯಾಗಿ ಸವಿಯೋಕೆ ಅಂತ ಟೀ ಕಾಫಿ ವ್ಯವಸ್ಥೆ 30ಕ್ಕಿಂತಲೂ ಹೆಚ್ಚು ಕ್ಯೂಬಿಕಲ್ಸ್ಗಳು ಹೀಗೆ ಒಂದೊಳ್ಳೆ ಮಾದರಿಯ ಸುವ್ಯವಸ್ಥಿತ ಕಲ್ಪನೆಯ ಕೂಸು ಇಂದು ಬೆಳಕಿಗೆ ಬಂದಿದೆ ಮುಳಿಯಾ ಕ್ಯೂಬಿಕ್ ಸ್ಪೇಸ್ ಶುಭಾರಂಭ ಕಾರ್ಯಕ್ರಮವೂ ಕೂಡ ಸರಳವಾಗಿ ನಡೆದು ಈ ವೇಳೆ ಶಾಸಕ ಸಂಜೀವ್ ಮಠಂದೂರು ನಗರಸಭಾ ಪೌರಾಯುಕ್ತೆ ರೂಪಾ ಶೆಟ್ಟಿ ಹಿರಿಯ ಆರೋಗ್ಯಾಧಿಕಾರಿ ಶ್ವೇತಾ ಕಿರಣ್ ಸಂಸ್ಥೆಯ ಸಂಸ್ಥಾಪಕರಾದ ಕೇಶವ ಪ್ರಸಾದ್ ಮುಳಿಯಾ ವ್ಯವಸ್ಥಾಪಕ ನಿರ್ದೇಶಕರಾದ ಕೃಷ್ಣನಾರಾಯಣ ಮುಳಿಯಾ ನಗರಸಭಾ ಸದಸ್ಯ ಭಾಮಿ ಅಶೋಕ್ ಶೆಣೈ ಉಪಸ್ಥಿತರಿದ್ದರು ಮನೆಯಲ್ಲಿ ಕುಳಿತು ತಮ್ಮ ಸಂಸ್ಥೆಗಳಿಗೆ ಕೆಲಸ ನಿರ್ವಹಿಸುವಾಗ ಅಡಚಣೆ ಎದುರಾದರೆ ಇದರತ್ತ ಮುಖ ಮಾಡಿ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಈ ವಿನೂತನ ವಿಭಿನ್ನ ಪ್ರಯತ್ನ ಮುಂದಿನ ದಿನಗಳಲ್ಲಿ ಹಲವು ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಹಾಕೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಪುತ್ತೂರು ನಗರ ಮತ್ತು ತಾಲೂಕಿನ ನಮ್ಮ ಐಟಿ ಉದ್ಯೋಗಿಗಳಿಗೆ ಒಂದಷ್ಟು ಸಂತಸದ ದಿನ ಇವತ್ತು ಅಂತ ಹೇಳಬಹುದು ಈಗಾಗಲೇ ತಾವು ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಐಟಿ ಕಂಪನಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ದು ಆ ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಬಂದು ವರ್ಕ್ ಫ್ರಮ್ ಹೋಮ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಬೇರೆ ಆ ನೆಟ್ವರ್ಕ್ಗಳಿಂದ ಸಮಸ್ಯೆಯಾಗಿ ಮನೆಯಲ್ಲಿ ಒಂದಷ್ಟು ಸ್ಥಳಾವಕಾಶದ ಸಮಸ್ಯೆ ಇದ್ದುಕೊಂಡು ಕೆಲಸ ಮಾಡುತ್ತಿರುವಂತ ಸಂದರ್ಭದಲ್ಲಿ ಮುಳಿಯ ಸಮಸ್ಯೆಯವರು ಕೇಶವ ಪ್ರಸಾದ್ ಮತ್ತು ಕೃಷ್ಣನಾರಾಯಣ ಅವರು ನಮ್ಮ ಸಮಸ್ಯೆಯಲ್ಲಿ ಬಂದು ಐಟಿ ಉದ್ಯೋಗಿಗಳು ವರ್ಕ್ ಫ್ರಮ್ ಮುಳಿಯ ಮಾಡಬಹುದು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟ ಪರಿಣಾಮ ಇವತ್ತು ಸುಮಾರು 30 ಜನ ನಮ್ಮ ಐಟಿ ಉದ್ಯೋಗಿಗಳಿಗೆ ರಾತ್ರಿ ಆಗಲು ತಮ್ಮ ಉದ್ಯೋಗವನ್ನು ಆ ಮನೆಯಲ್ಲೇ ಮಾಡುವಂತ ಕೆಲಸವನ್ನು ಮುಳಿಯ ಸಂಸ್ಥೆಯ ಮುಖಾಂತರ ಮಾಡಬಹುದು ಅಂತ ಹೇಳಿ ಇವತ್ತು ನಾವು ಉದ್ಘಾಟನೆ ಮಾಡಿ ಅವರಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಈ ಭಾಗದ ಐಟಿ ಉದ್ಯೋಗಿಗಳು ಮುಂದಿನ ದಿನಗಳಲ್ಲಿ ಈ ಮುಳಿಯ ಸಂಸ್ಥೆಯವರು ಏನು ಮುಳಿಯಾ ಕ್ಯೂಬಿಕ್ ಸ್ಪೇಸ್ ಅಂತ ಹೇಳಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ದಿನನಿತ್ಯದ ಆ ಉದ್ಯೋಗವನ್ನು ಮಾಡುವ ಜೊತೆಯಲ್ಲಿ ಇನ್ನೊಂದಷ್ಟು ಐಟಿ ಉದ್ಯೋಗಿಗಳಿಗೆ ಪ್ರೇರಣೆಯನ್ನು ಕೊಡುವಂತ ಕೆಲಸ ಮಾಡಬೇಕು ಮುಳಿಯಾ ಕ್ಯೂಬಿಕ್ ಸ್ಪೇಸಸ್ ಇದೊಂದು ವಿಶೇಷ ರೀತಿಯ ವ್ಯವಸ್ಥೆ
ಮಹಾನಗರಗಳಲ್ಲಿ ಐಟಿ ಉದ್ಯಮದಲ್ಲಿ ತೊಡಗಿಸಿಕೊಂಡಂತವರು ವರ್ಕ್ ಫ್ರಮ್ ಹೋಮ್ ಇಂದಾಗಿ ಅವರವರ ಮನೆಯಲ್ಲಿ ಉಳಿದಂತಾಗಿದೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಇತರ ಮಹಾನಗರಗಳಲ್ಲಿ ಅವರು ಉಳಿದುಕೊಂಡು ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಸ್ವಲ್ಪ ಭೀತಿದಾಯಕವಾಗಿರುವಂತ ಮಹಾನಗರಗಳಿಂದ ಬದಲು ಊರಿನಲ್ಲಿ ಕಡಿಮೆ ಕೇಸುಗಳಿರುವಂತ ಊರಿಗೆ ಬರಲಿಕ್ಕೆ ಇಚ್ಛೆಪಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಎದುರಿಸಿದಂತ ಚಾಲೆಂಜ್ ಏನು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ವೈಫೈ ಕನೆಕ್ಷನ್ ಇಲ್ಲದಿರುವಂಥದ್ದು. ಆ ಒಂದು ಚಾಲೆಂಜನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದಾಗ ಹೀಗೊಂದು ಮಾಡ್ಬೋದು ಅಂತ ಸ್ಪೇಸಸ್ ಅಂತ ಯೋಚನೆ ಮಾಡಿದ್ದಾಗ ನಮ್ಮನ್ನು ಹುರಿದುಂಬಿಸಿ ಇದನ್ನು ಖಂಡಿತವಾಗಿ ಮಾಡಬೇಕಾದ ವಿಷಯ ಅಂತೇಳಿ ಹೇಳಿದವರು ನಮ್ಮ ಶಾಸಕರಾದ ಸಂಜೀವಮತನವರು. ಸ್ಪೇಸನ್ನು ರೆಡಿ ಮಾಡಿದ್ರು ಕೂಡ ಅದು ಅಗತ್ಯ ಆಗಲೇಬೇಕು ಅಂತೇಳಿ ಹೇಳುವಂಥ ರೀತಿಯಲ್ಲಿ ಅವರು ನಮ್ಮನ್ನು ಹುರಿದುಂಬಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನು ನಮಗೆ ಮನದಟ್ಟು ಮಾಡಿ ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣವಾಯಿತು. ಇಲ್ಲಿ ವೈಫೈ ಕನೆಕ್ಟಿವಿಟಿ, ಸ್ಪೇಸ್ ಅವರಿಗೆ ಬೇಕಾದಂತಹ ಸೈಲೆನ್ಸ್ ವರ್ಕಿಂಗ್ ಸ್ಪೇಸ್, ಹಾಗೆ ಮೀಟಿಂಗ್ ಹಾಲ್, ಹಾಗೆ ವಿಸಿಟರ್ ರೂಮ್, ಟಾಯ್ಲೆಟ್ ಫೆಸಿಲಿಟೀಸ್ ಹಾಗೂ ಇತರ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಎ ಸಿ ಅಗತ್ಯ ಇದ್ದಲ್ಲಿ ಎ ಸಿ ಹಾಗೂ ಮೀಟಿಂಗ್ ರೂಮ್ ಬೇಕಿದ್ರೆ ಸ್ಪೆಷಲ್ ಪ್ರೆಸೆಂಟೇಷನ್ ರೂಮ್ ಈ ಎಲ್ಲ ವ್ಯವಸ್ಥೆಗಳು ಹಾಗೂ ರಿಸೆಪ್ಷನಿಸ್ಟ್ ಹಾಗೂ ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಅವರಿಗೆ ಏನಾದರೂ ಕಮ್ಯುನಿಕೇಷನ್ಸ್ ಏನಾದರೂ ಪೋಸ್ಟಲ್ ಕಮ್ಯುನಿಕೇಷನ್ಸ್ ಏನಾದರೂ ಬರುವುದಾದರೆ ಆ ರೀತಿಯ ವ್ಯವಸ್ಥೆಗಳು ಕೂಡ ಇಲ್ಲಿ ಇರ್ತದೆ. ಇದು ಐ ಟಿ ಉದ್ಯೋಗಿಗಳಲ್ಲದೆ ರೆಪ್ರೆಸೆಂಟೇಟಿವ್ಸ್, ಈಗ ವಾರಕ್ಕೊಂದ್ಸರಿ ನಮ್ಮ ಊರಿಗೆ ಬರುವಂಥ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಾಡುವಂತಹ ಪ್ರೆಸೆಂಟೇಷನ್ಸ್ಗಳು ಮಾಡಲಿಕ್ಕೆ ಬೇಕಾದಂತಹ ಒಂದು ಅಗತ್ಯ ಇದ್ದಂತಹ ಕಂಪನಿಗಳಿರ್ಬೋದು, ಈ ರೀತಿ ಯಾವುದೇ ರೀತಿಯ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಒಂದು ಅವಶ್ಯಕತೆ ಇದ್ದಲ್ಲಿ ಈ ಕ್ಯೂಬಿಕ್ ಸ್ಪೇಸಸ್ ಅನ್ನು ಉಪಯೋಗ ಮಾಡಿಕೊಂಡು ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಇದನ್ನು ಉಪಯೋಗ ಮಾಡಿಕೊಳ್ಬೋದು.